ಆರ್ಥಿಕ ಇಲಾಖೆನಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಸಮಸ್ಯೆ ಹೇಳ್ಕೊಂಡಿದ್ದಾರೆ ಅಂತಾರೆ. ಸರ್ಕಾರಿ ಸಾರಿಗೆ ನೌಕರರೇ ನಡೀತಾರೆ ಇವತ್ತು ಹಲವಾರು ಸಮಸ್ಯೆಗಳು ಅಂತೇಳಿ 72 ಸಾವಿರ ಕೋಟಿ ಸಾಲ ತಗೊಂಡಿದ್ದೀವಿ. ಆ 73 ಸಾವಿರ ಕೋಟಿ ಸಾಲ ತಗೊಂಡು ಎಲ್ಲೆಲ್ಲೋ ದುಂದು ವೆಚ್ಚ ಮಾಡಿದ್ದೀವಿ. ಇವತ್ತು ನಾವು ಕಷ್ಟಪಟ್ಟು ಕೆಲಸ ಮಾಡತಕ್ಕಂಥವ್ರು ನಮಗೆ 700-800 ಕೋಟಿ ಇವತ್ತು ಬರ್ಡನ್ ಆದರೆ 73 ಸಾವಿರ ಕೋಟಿ ನೀವು ಸಾಲ ತಗೊಂಡ್ರು ಏನ್ ದೊಡ್ಡ ವಿಷಯ ಅಲ್ಲ. ಯಾತಕ್ಕೆ ನಮ್ಮ ಒಂದು ಬೇಡಿಕೆ ಈಡೇರಿಸಬಾರದು ಅಂತಕ್ಕಂಥ ಅವ್ರ ಒತ್ತಡ ಇದೆ. ಅದಕ್ಕೆ ಇದರ ಸಾಧಕ ಬಾಧಕಗಳ ಬಗ್ಗೆ ಸರ್ಕಾರ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನಕ್ಕೆ ಬರಬೇಕು. ಇಲ್ಲಿ ಪ್ರಶ್ನೆ ಸರ್ಕಾರದಲ್ಲಿ ಹಣವನ್ನ ಯಾವ ರೀತಿ ಯಾವ್ಯಾವುದಕ್ಕೆ ಗುಣಾತ್ಮಕವಾದ ರೀತಿಯಲ್ಲಿ ಬಳಕೆ ಮಾಡಬೇಕಾಗಿದೆ, ಯಾವ್ಯಾವ ರೀತಿ ಅಡ್ಜಸ್ಟ್ಮೆಂಟ್ ಗಳನ್ನು ಮಾಡಬೇಕು ಸರ್ಕಾರ ಅದರ ಬಗ್ಗೆ ಯೋಚನೆ ಮಾಡಬೇಕಾಗಿರೋದು. ಅದರಿಂದ ಹಣ ಹೊಂದಿಸ್ತಕ್ಕಂಥದ್ದೇನು ಕಷ್ಟದ ವಿಷಯ ಅಲ್ಲ. ಇವತ್ತು ಅವರಿಗೆ ಸಾರಿಗೆ ನೌಕರರಿಗೆ ಅವರಿರ್ತಕ್ಕಂಥ ಸಮಸ್ಯೆಗಳಲ್ಲಿ ವಾಸ್ತವಾಂಶ ಇದ್ದಾಗ ಅದಕ್ಕೆ ಗೌರವಿಸಬೇಕಾದ